ಸ್ಕೂಲ್ ಹತ್ರನ? ಹೌದು ಅಮ್ಮವ್ರೆ, ಇತ್ತೀಚೆಗೆ ಅವನ ಓಟಾಟ ಆ ಕಡೆಗೆ ಶಾನೆ ನಡೀತಾ ಐತೆ. ನಾನು ಅವನ್ ಬಂದ್ರೆ ವಿಚಾರ ಮಾಡ್ಬೇಕು ಅಂತಿದ್ದೀನಿ. ಸರಿ ಸರಿ, ನಾನ್ ನೋಡ್ಕೋತೀನಿ. ಅಕ್ಕವ್ರೆ, ಏನೇ ಇದು ಕೈಯಲ್ಲಿ ಹಿಡ್ಕೊಂಡು ಹೋಗು. ಡ್ರೈವರ್ಗೆ ಬೇಗ ಗಾಡಿ ತೆಗೆದಕ್ಕೆ ಹೇಳು. ಈ ಗೋಣ ಸ್ಕೂಲಿಗೆ ಹೋಗಿ ಜಾಣ ಆಗೋಕೆ ನೋಡ್ತಿದ್ದಾನ? ಮಾಡ್ತೀನಿ ಅವನಿಗೆ. ನನ್ನಿಂದ ನೀವ್ಯಾಕೆ ತೊಂದರೆ ತಗೊಳಕ್ ಹೋದ್ರಿ? ಅಯ್ಯೋ, ನಂಗೆ ಅಂತಂದ್ರೆ ಮಾಡ್ಕೊಟ್ಟು ಸಾರ್ದವಾ ಅಲ್ವಾ? ನನಗೂ ತುಂಬಾನೇ ಹೊಟ್ಟೆ ಹಸಿದಾಯ್ತು, ನಾನು ಒಳಗೆ ಹೋಗಿ ತಿಂತೀನಿ. ಮೇಡಮ್, ಸಾರ್ದವಂಗೆ ಹೇಳ್ದೆ ಒಂದು ಹತ್ತದಿಂದ ಒಬ್ಬಟ್ಟು ಹಾಕು ಅಂತ, ಬರೀ ನಾಲ್ಕೈದು ಹಾಕೋಳೆ, ಅಡ್ಜಸ್ಟ್ ಮಾಡ್ಕೇಳಿ. ಮೇಡಮ್, ಒಳಗೆ ಹೋದ್ರೆ ಯಾರು ಕೇಳ್ಬೋದು, ಆಮ್ಯಾಕೆ ನಿಮಗೆ ಸಾಕಾಕಿಲ್ಲ, ಅದಕ್ಕೆಯ ಒಂದು ಎರಡು ಒಬ್ಬಟ್ಟು ಇಲ್ಲೇ ತಿನ್ಕೊಂಡು ಹೋಗಿ. ಅಯ್ಯೋ, ಬರೀ ತುಪ್ಪ ಇದೆ, ಒಬ್ಬಟ್ ಮರ್ತ್ ಬಿಟ್ರ? ಅಯ್ಯೋ, ಬ್ಯಾಗೊಳಗೆ ಐತೆ, ಮರ್ತಿದ್ದೆ, ತಕೊಳ್ಳಿ. ನೀವು ಸ್ವಲ್ಪ ತಿನ್ನಿ. ಬೇಡ ಬೇಡ, ಮನ್ಲೈತೆ, ಮನೆಗೆ ಹೋಗಿ ತಿನ್ಕತೀನಿ. ನನಗೋಸ್ಕರ ಸ್ವಲ್ಪ ಪ್ಲೀಸ್. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ. ಏನು? ನಾನಾದ್ರೂ? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು. ಮದುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದುವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರ ಹಾಳು ಮಾಡ್ತಿದ್ಯಾಲೆ. ಇದ್ಯಾವ್ದಪ್ಪ ವಾಸ ನಂಬರ್ ಇಂದ ಫೋನ್ ಬರ್ತಾ ಇದೆ?
ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನ್ನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ?